ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಟೆಕ್ ವರ್ಲ್ಡ್ ವಿತ್ ರವಿಕುಮಾರ್. ಫ್ರೆಂಡ್ಸ್, ಇವತ್ತಿನ ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಅನ್ನು ಅಪ್ಡೇಟ್ ಅನ್ನು ತಿಳಿಸ್ಕೊಳ್ಳೋಣ. ಅದೇನಪ್ಪ ಅಂದ್ರೆ ನೀಟ್ 2021ಕ್ಕೆ ಜಾತಕ ಪಕ್ಷಿಗಳಂತ ಕಾಯ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಒಂದು ಸುವರ್ಣ ಸುದ್ದಿ, ಹಾಗೆ ಒಂದು ಸಿಹಿ ಸುದ್ದಿ ಅಂತ ಹೇಳ್ಬೋದು. ಏನಪ್ಪಾ ಅಂದ್ರೆ ನೀಟ್ 2021 ಪರೀಕ್ಷೆಯ ದಿನಾಂಕವನ್ನು ಪ್ರಕಟ ಮಾಡಲಾಗಿದೆ. ಪರೀಕ್ಷೆ ಮತ್ತು ಅರ್ಜಿ ಸಲ್ಲಿಕೆ ಆರಂಭ ಯಾವಾಗ ಅನ್ನೋದನ್ನ ಈ ವಿಡಿಯೋದಲ್ಲಿ ಸಂಪೂರ್ಣ ತಿಳಿಸ್ಕೊಡ್ತಾ ಇದ್ದೀನಿ. ತಪ್ಪದೆ ನಾವು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಾಗೆ ನಿಮ್ಗೆ ಇಷ್ಟ ಆದ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಫಸ್ಟ್ ನಾನು ನಮ್ಮ ಚಾನಲ್ ನೋಡಿದ್ರೆ ದೊಡ್ಡ ಬೆಲ್ ಐಕನ್ ಪ್ರೆಸ್ ಮಾಡಿ, ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ, ಹಾಗೆ ಆಲ್ ನೋಟಿಫಿಕೇಶನ್ ಮಾಡಿ. ಸೊ ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ಮೇಲೆ ಫಸ್ಟ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಫ್ರೆಂಡ್ಸ್, ಫ್ರೆಂಡ್ಸ್ ಏನಪ್ಪಾ ಅಂದರೆ ನೀಟ್ 2021, ಸೊ ಮೆಡಿಕಲ್ ಹಾಗೂ ಡೆಂಟಲ್ ಎಂಟ್ರೆನ್ಸ್ ಎಕ್ಸಾಮಿನೇಷನ್ ಆಲ್ ಓವರ್ ಇಂಡಿಯಾದಲ್ಲಿ ಕಂಡಕ್ಟ್ ಮಾಡುವಂಥ ಎಕ್ಸಾಮ್ ಪರೀಕ್ಷೆಗೆ ದಿನಾಂಕವನ್ನು ಕೇಂದ್ರ ಸರ್ಕಾರ ಪ್ರಕಟಣೆ ಮಾಡಿದೆ. ಅದು ಯಾವ ಡೇಟಿಗೆ ಮತ್ತು ಯಾವತ್ತು ಅರ್ಜಿ ಸಲ್ಲಿಕೆ ಮಾಡಲಿ, ಯಾರು ಪ್ರಕಟ ಮಾಡಿದ್ದಾರೆ ಅನ್ನೋದನ್ನು ಸಂಪೂರ್ಣ ವಿಡಿಯೋ ತಿಳಿಸ್ಕೊಡ್ತೀನಿ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಏನಪ್ಪಾ ಅಂದರೆ ಸೊ ನೀಟ್ 2021 ದಿನಾಂಕವನ್ನು ಪ್ರಕಟಣೆ ಮಾಡಿದ್ದಾರೆ. ಅದು ಯಾವುದಪ್ಪ ಅಂದರೆ ಸೆಪ್ಟೆಂಬರ್ 12 ಪರೀಕ್ಷೆನ ನಡೆಸ್ತಾರೆ. ನಾಳೆಯಿಂದನೇ ಅರ್ಜಿ ಸಲ್ಲಿಕೆ ಆರಂಭ ಆಗುತ್ತೆ ನೀಟ್ 2021. ಸೊ ಸೆಪ್ಟೆಂಬರ್ 12 ನಿಮಗೆ ಎಕ್ಸಾಮಿನೇಷನ್ ಇರುತ್ತೆ. ಆಮೇಲೆ ನಾಳೆಯಿಂದನೇ ಅರ್ಜಿ ಸಲ್ಲಿಕೆ ಆರಂಭ. ಯಾರ್ಯಾರು ಎಲಿಜಿಬಲ್ ಇದ್ದೀರಾ ಅವರು ಮಾಡ್ಬೋದು. ಆಮೇಲೆ ಇನ್ನೂವರೆಗೆ ಕೂಡ ಕರ್ನಾಟಕದಿಂದ PUC ರಿಸಲ್ಟ್ಸ್ ಅನೌನ್ಸ್ ಆಗಿಲ್ಲ. ಜುಲೈ 3 ಅನೌನ್ಸ್ ಮಾಡ್ತೀವಿ ಅಂದರೆ ಜುಲೈ 3 ಅನೌನ್ಸ್ ಆಗ್ತದೆ. ನಿಮಗೆ ಆಗಸ್ಟ್ ಸೆಪ್ಟೆಂಬರ್ ಇನ್ನೂ 2 ತಿಂಗಳ ಟೈಮ್ ಇರುತ್ತೆ. ಸೊ ಅಲ್ಲಿವರೆಗೆ ಕೂಡ ನೀವು ಯಾರ್ಯಾರು ರಿಸಲ್ಟ್ಸ್ ತೊಗೊಂತೀರಿ ಎಲ್ಲರೂ ಪಾಸ್ ಆಗಿದ್ದೀರಾ. ಸೊ ಹಾಗಾಗಿ ಎಲ್ಲರೂ ಕೂಡ ಎಲಿಜಿಬಲ್ ಇದ್ದೀರಿ ಅಂದರೆ ಪ್ರಿಪ್ರೇಷನ್ ಮಾಡಿಕೊಂಡು ಅಪ್ಲೈನ ಮಾಡ್ಬೋದು. ನೋಡಿ ಫ್ರೆಂಡ್ಸ್, ಕರೋನಾ ಕಾರಣದಿಂದ ಮುಂದೂಡಲ್ಪಟ್ಟಿರ್ತಕ್ಕಂಥ ನೀಟ್ 2021 ಪರೀಕ್ಷೆಗೆ ದಿನಾಂಕವನ್ನು ಘೋಷಣೆ ಮಾಡಲಿ. ದಿನಾಂಕ ಬಂದ್ಬಿಟ್ಟು ಸೆಪ್ಟೆಂಬರ್ 12 ತಾರೀಕು ಪರೀಕ್ಷೆ ನಡೆಯುತ್ತೆ. ಹಾಗೆ ನಾಳೆಯಿಂದನೇ ಅರ್ಜಿ ಸಲ್ಲಿಕೆ ಆರಂಭ ಆಗಿದೆ. ಈ ಕುರಿತಂತೆ ಕೇಂದ್ರ ಶಿಕ್ಷಣ ಸಚಿವರಾಗಿರ್ತಂಥ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರು ಟ್ವಿಟರ್ನಲ್ಲಿ ಮಾಹಿತಿಯನ್ನು ಹಂಚಿಕೊಂಡಿದ್ದು. ನ್ಯೂಟ್ 2021 ಪರೀಕ್ಷೆಯನ್ನು ಅಂಡರ್ ಗ್ರ್ಯಾಜುಯೇಟ್ ಅಂದರೆ MBBS ಆಮೇಲೆ ಡೆಂಟಲ್ ಓದಬೇಕನ್ನೋ ವಿದ್ಯಾರ್ಥಿಗಳಿಗೆ ಕಂಡಕ್ಟ್ ಮಾಡುವಂಥ ಎಕ್ಸಾಮಿನೇಷನ್ಗೆ ಸೆಪ್ಟೆಂಬರ್ 12 ಡೇಟ್ನ ಫಿಕ್ಸ್ ಮಾಡಿದೆ. ಕೊರೋನಾ ಸೋಂಕಿನಿಂದಾಗಿ ನಿಯಂತ್ರಣ ಮಾರ್ಗಸೂಚಿ SOP ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ನ ಅನುಸರಿಸಿ ಪರೀಕ್ಷೆ ನಡೆಸಲಾಗುತ್ತೆ. ಇಂಥ ಪರೀಕ್ಷೆಗೆ ನಾಳೆ ಸಂಜೆ 5 ಗಂಟೆಯಿಂದ ಅರ್ಜಿ ಸಲ್ಲಿಕೆ ಆರಂಭ ಆಗಲಿದೆ. ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ವೆಬ್ಸೈಟ್ ಮುಖಾಂತರ ಅರ್ಜಿನ ಸಲ್ಲಿಕೆ ಮಾಡ್ಬೋದು ಅಂತೇಳಿ ತಿಳಿಸ್ಕೊಟ್ಟಿದ್ದಾರೆ. ಫ್ರೆಂಡ್ಸ್, ಇದು ನೋಡಿ ಅಫಿಷಿಯಲ್ ಆಗಿ ಧರ್ಮೇಂದ್ರ ಪ್ರಧಾನ್ ಅವರ ಅಫಿಷಿಯಲ್ ಟ್ವಿಟರ್ ಅಕೌಂಟ್ನಲ್ಲಿ ಕೂಡ ಅನೌನ್ಸ್ ಮಾಡಿದ್ದಾರೆ. ನೋಡಿ, ಇವರು ಕೇಂದ್ರ ಸರ್ಕಾರದ ಶಿಕ್ಷಣ ಸಚಿವರು ಹಾಗೆ ಸ್ಕಿಲ್ ಡೆವಲಪ್ಮೆಂಟ್ ಅಂಡ್ ಎಂಟರ್ಪ್ರಿನರ್ಶಿಪ್ನ ಸಚಿವರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಇವರು ಕೂಡ ಒಂದು ಟ್ವೀಟ್ ಮಾಡಿ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ. ಸೊ ಹಾಗಾಗಿ ನಿಮಗೆ ಅಫಿಷಿಯಲ್ ಆಗಿ ತಿಳಿಸ್ಕೊಡ್ತಾ ಇದೆ. ನೋಡಿ ಫ್ರೆಂಡ್ಸ್, ಇದು ಯಾವುದು ಫೇಕ್ ಅಲ್ಲ, ಒರಿಜಿನಲ್ಲು. ಸೊ ನೀಟ್ UG 2021 ವಿಲ್ ಬಿ ಹೆಲ್ಡ್ ಆನ್ 12 ಸೆಪ್ಟೆಂಬರ್ 2021 ಅಕ್ರಾಸ್ ದಿ ಕಂಟ್ರಿ ಫಾಲೋಯಿಂಗ್ COVID-19 ಪ್ರೋಟೋಕಾಲ್. ದ ಅಪ್ಲಿಕೇಶನ್ ಪ್ರೊಸೆಸ್ ವಿಲ್ ಬಿಗಿನ್ 5 PM ಟುಮಾರೋ ಥ್ರೂ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ವೆಬ್ಸೈಟ್ ಅಂತ ಕೊಟ್ಟಿದ್ದಾರೆ. ಆಮೇಲೆ ಇನ್ನೊಂದು ಕೊಟ್ಟಿದ್ದಾರೆ, ಇನ್ ಆರ್ಡರ್ ಟು ಎನ್ಶೋರ್ ಸೋಷಿಯಲ್ ಡಿಸ್ಟೆನ್ಸ್ ನಾನ್ ನಂಬರ್ ಆಫ್ ಸಿಟೀಸ್ ವೇರ್ ಎಕ್ಸಾಮಿನೇಷನ್ಸ್ ವಿಲ್ ಬಿ ಕಂಡಕ್ಟೆಡ್ ಹ್ಯಾಸ್ ಬಿನ್ ಇನ್ಕ್ರೀಸ್ ಫ್ರಮ್ 155 ಟು 198 ಅಂದರೆ 155 198 ನಗರಗಳಲ್ಲಿ ನೀಟ್ 2021 ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡ್ತೀವಿ ಅಂತ ಕೊಟ್ಟಿದ್ದಾರೆ. ನಂಬರ್ ಆಫ್ ಎಕ್ಸಾಮಿನೇಷನ್ ಸೆಂಟರ್ ವಿಲ್ ಬಿ ಆಲ್ಸೋ ಇನ್ಕ್ರೀಸ್ ಫ್ರಮ್ 3,862 2020 ಕೂಡ ನಂಬರ್ ಆಫ್ ಎಕ್ಸಾಮಿನೇಷನ್ ಸೆಂಟರ್ನ ಇನ್ಕ್ರೀಸ್ ಮಾಡಿದ್ದೀವಿ ಅಂತ ಕೊಟ್ಟಿದ್ದಾರೆ. ಇನ್ ಆರ್ಡರ್ ಟು ಎನ್ಶೂರ್ ಆ್ಯಂಡ್ ಅಡ್ಹರೆನ್ಸ್ ಆಫ್ COVID-19 ಪ್ರೋಟೋಕಾಲ್, ಫೇಸ್ ಮಾಸ್ಕ್ ವಿಲ್ ಬಿ ಪ್ರೊವೈಡೆಡ್ ಟು ಆಲ್ ದ ಕ್ಯಾಂಡಿಡೇಟ್ಸ್. ಅಂದರೆ ನಿಮಗೆ ಫೇಸ್ ಮಾಸ್ಕ್ ಕೊಡ್ತಾರೆ ಯಾರು ಎಕ್ಸಾಮ್ನ ಅಟೆಂಡ್ ಆಗ್ತಿರೋರಿಗೆ ಆ್ಯಟ್ ದಿ ಸೆಂಟರ್ ಇಟ್ಸೆಲ್ಫ್, ಆ್ಯಂಡ್ ಟೈಮ್ ಸ್ಲಾಟ್ಸ್ ಡ್ಯೂರಿಂಗ್ ದ ಎಂಟ್ರಿ ಆ್ಯಂಡ್ ಎಕ್ಸಿಟ್, ಕಾಂಟ್ಯಾಕ್ಟ್ ಲೆಸ್ ರಿಜಿಸ್ಟ್ರೇಷನ್, ಪ್ರಾಪರ್ ಸ್ಯಾನಿಟೈಸೇಷನ್, ಸೀಟಿಂಗ್, ಸೋಷಿಯಲ್ ಡಿಸ್ಟೆನ್ಸಿಂಗ್ ಎಲ್ಲನೂ ಏನು ಮಾಡ್ತೀವಿ ಅಂದರೆ ಪ್ರೊವೈಡ್ ಮಾಡ್ತೀವಿ ಅಂತ ಕೊಟ್ಟಿದ್ದಾರೆ. ಹಾಗಾಗಿ ಸೊ ಎಲ್ಲನೂ ಅನುಸರಿಸಿ ನಾವು ಮಾಡ್ತೀವಿ ಅಂತ ಕೊಟ್ಟಿದ್ದಾರೆ. ಫ್ರೆಂಡ್ಸ್, ಇದು ಲೇಟೆಸ್ಟ್ ಆಗಿರ್ತಕ್ಕಂಥ ಅಪ್ಡೇಟು. ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಮುಖಾಂತರ ಏನಪ್ಪ ಅಂದರೆ ನಿಮಗೆ ಎಕ್ಸಾಮಿನೇಷನ್ಸ್ ನೀಟ್ 2021 ಯಾರು ಎಲಿಜಿಬಲ್ ಇದ್ದೀರಾ ಅವ್ರ ಎಂಟ್ರೆನ್ಸ್ ಎಕ್ಸಾಮಿನೇಷನ್ನ ತೊಗೋಬೋದು. ಫ್ರೆಂಡ್ಸ್, ಇದು ಲೇಟೆಸ್ಟ್ ಆಗಿರ್ತಕ್ಕಂಥ ಅಪ್ಡೇಟು. ಸೊ ಹಾಗಾಗಿ ಸೆಪ್ಟೆಂಬರ್ 12 ಎಕ್ಸಾಮ್ ಅಪ್ಲಿಕೇಶನ್ ಹಾಕಲಿಕ್ಕೆ ಎಲಿಜಿಬಿಲಿಟಿ ಸ್ಟಾರ್ಟ್ ಆಗುತ್ತೆ. ಸೊ ಯಾರ್ಯಾರು ಎಲಿಜಿಬಲ್ ಇದ್ದರೆ ಅವ್ರು ಏನು ಮಾಡ್ಬೋದು, ಅಪ್ಲಿಕೇಶನ್ ಹಾಕಲಿಕ್ಕೆ ಸ್ಟಾರ್ಟ್ ಮಾಡ್ಬೋದು. ಫ್ರೆಂಡ್ಸ್, ಇದು ಲೇಟೆಸ್ಟ್ ಆಗಿರ್ತಕ್ಕಂಥ ಅಪ್ಡೇಟು. ಸೊ ಹಾಗಾಗಿ ಯಾರ್ಯಾರು ಎಲಿಜಿಬಲ್ ಇದ್ದೀರಾ, ಇನ್ನೂ ರಿಸಲ್ಟ್ಸ್ ಯಾರು ಕರ್ನಾಟಕದಿಂದ ಅನೌನ್ಸ್ ಆಗಿಲ್ಲ, ಸೊ ಜುಲೈ 3 ಬರುತ್ತೆ, ಅವರೆಲ್ಲರೂ ಕೂಡ ಪ್ರಿಪೇರ್ ಮಾಡ್ಕೊಳ್ಳಿ, ಎಲ್ಲ ಡಾಕ್ಯುಮೆಂಟ್ಸನ್ನು ರೆಡಿ ಇಟ್ಕೊಳ್ಳಿ. ಸೊ ದ್ಯಾಟ್ ನಿಮ್ಗೆ ಏನಾಗುತ್ತೆ, ಈಸಿಯಾಗಿ ನೀವು ಆಟೋಮೆಟಿಕ್ಕಾಗಿ ಎಕ್ಸಾಮಿಗೆ ಅಟೆಂಡ್ ಆಗಲಿಕ್ಕೆ ಕೂಡ ಹೆಲ್ಪ್ ಆಗುತ್ತೆ. ಫ್ರೆಂಡ್ಸ್, ಸೆಪ್ಟೆಂಬರ್ 12 ಎಕ್ಸಾಮಿನೇಷನ್ ಇರೋದ್ರಿಂದ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಯಾರು ಇನ್ನೂವರೆಗೂ ಪ್ರಿಪೇರ್ ಆಗಿಲ್ಲ ಅವರು, ಮತ್ತು ಅದ್ರ ಜೊತೆಗೆ ಯಾರ್ಯಾರು ಅಪ್ಲಿಕೇಶನ್ ಹಾಕಲಿಕ್ಕೆ ಡಾಕ್ಯುಮೆಂಟ್ಸ್ ರೆಡಿ ಮಾಡ್ಕೊಂಡಿಲ್ಲ, ಡಾಕ್ಯುಮೆಂಟ್ ರೆಡಿ ಮಾಡ್ಕೊಳ್ಳಿ. ಸೊ ದ್ಯಾಟ್ ನಿಮ್ಗೆ ಏನಪ್ಪ ಅಂದರೆ ನಿಮ್ಗೆ ಯಾವ ಸೆಂಟರ್ ನಿಯರ್ ಆಗುತ್ತೆ ಅಲ್ಲಿ ಅಪ್ಲಿಕೇಶನ್ನ ಹಾಕ್ಬೋದು. ಫ್ರೆಂಡ್ಸ್, ಇದು ಲೇಟೆಸ್ಟ್ ಆಗಿರ್ತಕ್ಕಂಥ ಮಾಹಿತಿ. ಸೊ ಹಾಗಾಗಿ ಎಲ್ಲ ವಿದ್ಯಾರ್ಥಿಗಳಿಗೆ ಒಳ್ಳೇದಾಗಲಿ ಅಂತ ಆಶಿಸ್ತಾ ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣ ಮಾಹಿತಿ ತಿಳಿಸ್ಕೊಟ್ಟಿದ್ದೀನಿ ಅಂತ ಭಾವಿಸ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆಗಳನ್ನ ತಪ್ಪದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ. ಥ್ಯಾಂಕ್ ಯು ಒನ್ ಅಂಡ್ ಆಲ್.